ಬೆಂಗಳೂರಿಗೆ ಸೀಮಿತವಾಗಿ ಇನ್ನಷ್ಟು ಟಫ್ ರೂಲ್ಸ್ ಏನಾದರೂ ಜಾರಿಗೆ ಬರುತ್ತಾ ಅಂತ ಯಾಕೆಂದರೆ ಇವತ್ತು ಕೂಡ ಬೆಂಗಳೂರಲ್ಲಿ ನಾಲ್ಕೂವರೆ ಸಾವಿರ ಪ್ಲಸ್ ಕೇಸ್ಗಳು ಪತ್ತೆಯಾಗಿದೆ ಬೆಂಗಳೂರು ಒಂದರಲ್ಲೇ ಪಾಸಿಟಿವಿಟಿ ದರ ಏಳರ ಸನಿಹದಲ್ಲಿದೆ ಹಾಗಾಗಿ ಇವತ್ತಿನ ಸಂಪುಟ ಸಭೆಯಲ್ಲಿ ಇನ್ನಷ್ಟು ರೂಲ್ಸ್ಗಳು ನಿರ್ಧಾರವಾಗಬಹುದಾ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ ಮತ್ತೊಂದು ಕಡೆ ಬಿಜೆಪಿಯಲ್ಲೇ ಅಪಸ್ವರ ಕೂಡ ಇದಿದೆ ಎನ್ನೆ ಈಶ್ವರಪ್ಪನವರು ಇಡೀ ರಾಜ್ಯಕ್ಕೆ ಯಾಕಬೇಕು ವೀಕೆಂಡ್ ಲಾಕ್ಡೌನ್ ಅಂತ ಕೇಳಿದರು ಜೊತೆಗೆ ಇವತ್ತಿನ ಸಭೆಯಲ್ಲಿ ಪ್ರಸ್ತಾಪ ಮಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ ಹಾಗಾಗಿ ಮುಖ್ಯಮಂತ್ರಿಗಳು ಏನಾದರೂ ಗೊಂದಲಕ್ಕೆ ಸಿಕ್ಕಾಕೊಂಡ್ರ ಬಿ ಜೆ ಪಿಯಲ್ಲೇ ಸ್ವಲ್ಪ ವಿರೋಧ ವ್ಯಕ್ತವಾಗ್ತಾ ಇದೆ ಅಂತ ವೀಕೆಂಡ್ ಲಾಕ್ಡೌನ್ ಸ್ವಲ್ಪ ಬೆಂಗಳೂರನ್ನು ಹೊರತುಪಡಿಸಿ ಉಳಿದ ಜಿಲ್ಲೆಗಳಿಗೇನಾದರೂ ಸ್ವಲ್ಪ ಸ್ವತಂತ್ರವನ್ನು ಕೊಡ್ತಾರಾ ಅಂತಕ್ಕಂಥದ್ದು ಒಂದು ಕಡೆ ಆದರೆ ಬೆಂಗಳೂರಿಗೆ ಮಾತ್ರ ಇನ್ನಷ್ಟು ಟಫ್ ರೂಲ್ಸನ್ನು ಜಾಸ್ತಿ ಮಾಡಬೇಕಾದ ಅನಿವಾರ್ಯತೆಗೆ ಸಿಕ್ಕಾಕೊಂಡಿದೆ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರಿಂದ ಪಡ್ಕೋತೀನಿ ರವೀಶ್ ಒಂದು ಕಡೆ ದಿನದಿಂದ ದಿನಕ್ಕೆ ಪಾಸಿಟಿವಿಟಿ ರೇಟ್ ಜಾಸ್ತಿ ಆಗ್ತಾ ಇದೆ ಬೆಂಗಳೂರಲ್ಲಿ ಹಾಗಾಗಿ ಟಫ್ ರೂಲ್ಸ್ ಹೆಚ್ಚು ಮಾಡಬೇಕಾದ ಅನಿವಾರ್ಯತೆ ಮತ್ತೊಂದು ಕಡೆ ಬಿಜೆಪಿಯಲ್ಲೇ ಇದಕ್ಕೆ ಅಪಸ್ವರ ಹೀಗಿರಬೇಕಾದ್ರೆ ಏನಾಗ್ಬಹುದು ಇವತ್ತಿನ ಕ್ಯಾಬಿನೆಟ್ ಡಿಸಿಷನ್ ಅಂತ ಅರವಿಂದ್ ಪ್ರಮುಖವಾಗಿ ಕ್ಯಾಬಿನೆಟ್ ನಲ್ಲೇ ಚರ್ಚೆ ನಡೆಸಿ ನಾವು ತೀರ್ಮಾನ ತೆಗೆದುಕೊಳ್ತೇವೆ ಅಂತ ಈ ಮೊದಲು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಘೋಷಣೆ ಮಾಡಿದರು ತದನಂತರ ಒಂದು ಕೋವಿಡ್ ತಜ್ಞರ ಜೊತೆ ಸಭೆ ನಡೆಸಿದ ಬಳಿಕವೇ ಆ ಒಂದು ಸಂಜೆ ಇಬ್ಬರು ಸಚಿವರ ಜೊತೆ ಮಾತುಕತೆಯನ್ನು ನಡೆಸಿ ಅಲ್ಲೇ ಅನೌನ್ಸ್ ಮಾಡಿಬಿಟ್ರು ಹಾಗಾಗಿ ಇದು ಸಮನ್ವಯ ಕೊರತೆಯಿಂದ ಆಗಿರೋದು ಅಥವಾ ಪ್ರತಿಷ್ಠೆಯ ಪ್ರಶ್ನೆಯೋ ಅಥವಾ ಇಲ್ಲ ನಾವು ತಕ್ಷಣಕ್ಕೆ ಜಾರಿಗೆ ತರಬೇಕು ಅನ್ನೋ ದೃಷ್ಟಿಯಿಂದ ಮಾಡಿದರೋ ಏನೂ ಗೊತ್ತಿಲ್ಲ ಒಂದಂತೂ ಸತ್ಯ ಬಹಿರಂಗವಾಗಿಯೇ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಕ್ಯಾಬಿನೆಟ್ನ ಸಚಿವರೊಬ್ಬರು ಈ ವಿಚಾರವಾಗಿ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಜೊತೆಗೆ ಇವತ್ತಿನ ಸಭೆಯಲ್ಲೂ ಕೂಡ ಮಾತನಾಡ್ತೇನೆ ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ದಾರೆ ಯಾಕೆಂದರೆ ಬೆಂಗಳೂರಿನಲ್ಲಿ ಪಾಸಿಟಿವಿಟಿ ರೇಟ್ ಆರನ್ನು ಕ್ರಾಸ್ ಮಾಡಿದೆ ಜೊತೆಗೆ ಕರ್ನಾಟಕದಲ್ಲಿ ಮೂರು ಕ್ರಾಸ್ ಆಗಿದೆ ಆದರೆ ಇನ್ನೂ ಕೆಲವು ಜಿಲ್ಲೆಗಳಲ್ಲಿ ಕೂಡ ಒಂದರ ಒಳಗಡೆ ಎರಡು ಒಳಗಡೆ ಪಾಸಿಟಿವಿಟಿ ರೇಟ್ ಇರ್ತಕ್ಕಂಥದ್ದು ಹಾಗಾಗಿ ಈ ಜಿಲ್ಲೆಗಳನ್ನ ಕನ್ಸಿಡರ್ ಮಾಡಿ ಅಂತ ಕೂಡ ಈಶ್ವರಪ್ಪನವರು ಒತ್ತಾಯವನ್ನು ಏರ್ಬೋದಾಗಿದೆ ಯಾಕೆಂದ್ರೆ ಈಗಾಗಲೇ ಘೋಷಣೆ ಮಾಡಿರೋದ್ರಿಂದ ಅನೌನ್ಸ್ ಮಾಡಿಬಿಟ್ಟಿರೋದ್ರಿಂದ ಮತ್ತೆ ಆ ನಿಯಮಾವಳಿಗಳಲ್ಲಿ ಸಡಿಲಗೊಳಿಸೋದಾಗಲಿ ಮತ್ತು ಅದನ್ನು ಬದಲಾವಣೆ ಮಾಡೋದಾಗಲಿ ಆ ಒಂದು ಇದಕ್ಕೆ ಮುಖ್ಯಮಂತ್ರಿಗಳು ಕೂಡ ಕೈ ಹಾಕೋದಿಲ್ಲ ಆದರೆ ಆ ಒಂದು ಸಭೆಯಲ್ಲಿ ಏನಕ್ಕೆ ಮಾಡಿದ್ದೇವೆ ಏನೆಲ್ಲ ಆಯಿತು ಅನ್ನೋದ್ರ ಬಗ್ಗೆ ಮನವರಿಕೆಯನ್ನು ಅಷ್ಟೇ ಹಾಗಾಗಿ ಸಚಿವರ ಅಭಿಪ್ರಾಯವನ್ನು ಕೂಡ ಆಲಿಸ್ತಾರೆ ಮತ್ತೊಮ್ಮೆ ಅವರಿಗೆ ಮನವರಿಕೆ ಮಾಡಿಕೊಡುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾರೆ ಆದರೆ ಒಂದಕ್ಕಿಂತ ಕಡಿಮೆ ಪರ್ಸೆಂಟ್ ಪಾಸಿಟಿವಿಟಿ ರೇಟ್ ಇರತಕ್ಕಂಥ ಜಿಲ್ಲೆಗಳೇನಾದರೂ ರಿಲ್ಯಾಕ್ಸ್ ಕೊಡ್ತಾರೆ ಏನೂ ಕೂಡ ಕಾದ್ ನೋಡಬೇಕಾಗಿದೆ ಆದರೆ ಬೆಂಗಳೂರಿಗೆ ಸಂಬಂಧಪಟ್ಟಂತೆ ಮಾತ್ರ ಇನ್ನಷ್ಟು ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗತ್ತೆ ಮತ್ತು ಬಸ್ ಸಂಚಾರ ಮೆಟ್ರೋ ಸಂಚಾರ ಈ ಒಂದು ವಿಚಾರವಾಗಿ ಕೂಡ ಗಂಭೀರವಾಗಿ ಒಂದು ಚಿಂತನೆ ನಡೆಸ್ತಾರೆ ಅಂದರೆ ಈಗಾಗಲೇ ಅಗತ್ಯಕ್ಕೆ ಇರುವಷ್ಟು ಬಸ್ಗಳನ್ನು ಸಂಚಾರ ಮಾಡ್ತೇವೆ ಅಂತಲೂ ಕೂಡ ಈಗಾಗಲೇ ಬಿ ಎಮ್ ಟಿ ಸಿ ಹೇಳಿರ್ತಕ್ಕಂಥದ್ದು ಹಾಗಾಗಿ ಇನ್ನಷ್ಟು ಕಠಿಣ ನಿಯಮಗಳನ್ನು ಬೆಂಗಳೂರಿಗೆ ಸಂಬಂಧಪಟ್ಟಂತೆ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ ಒಟ್ಟಾರೆ ಈಗ ಈಗಾಗಲೇ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಏನೆಲ್ಲ ಕ್ರಮಗಳನ್ನು ತೆಗೆದು ಆಫ್ ಲಾಕ್ ಡೌನ್ ವಿಚಾರದಲ್ಲಿ ಈಗ ಎಲ್ಲವನ್ನೂ ಕೂಡ ಮೊನ್ನೆ ತೆಗೆದುಕೊಂಡಿದ್ದಾರೆ ಹಾಗಾಗಿ ಇವತ್ತು ಇನ್ನಷ್ಟು ಕ್ರಮಗಳನ್ನು ತೆಗೆದುಕೊಳ್ತಾರನ್ನು ಕೂಡ ಕಾದ್ ನೋಡಬೇಕಾಗಿದೆ ಆದರೆ ನಿಯಮವನ್ನು ಸಡಿಲಗೊಳಿಸೋದು ಈಗ ಸದ್ಯದ ಮಟ್ಟಿಗೆ ಒಂದು ರೀತಿಯಲ್ಲಿ ಆಗೋದಿಲ್ಲ ಅನ್ನೋ ಮಾತುಗಳು ಕೂಡ ಬಿಜೆಪಿ ವಲಯದಲ್ಲೇ ಕೇಳಿ ಬರ್ತಾ ಇದೆ ಹಾಗಾಗಿ ಈಶ್ವರಪ್ಪನವರು ತಮ್ಮ ಅಭಿಪ್ರಾಯವನ್ನು ಹೇಳ್ಬೋದಷ್ಟೇ ಆದರೆ ಆ ಒಂದು ಮನವರಿಕೆ ಮಾಡಿ ಕೊಡುವಂತ ಕೆಲಸವನ್ನ ಮುಖ್ಯಮಂತ್ರಿಗಳು ಮತ್ತು ಆರೋಗ್ಯ ಸಚಿವರು ಮಾಡಬೇಕಾಗುತ್ತೆ ಹಾಗಾಗಿ ಸಾಕಷ್ಟು ಕುತೂಹಲ ಮೂಡಿಸಿದೆ ಅಂತಲೇ ಹೇಳ್ಬೋದಾಗಿದೆ ಈ ಕ್ಯಾಬಿನೆಟ್ ಬೆಂಗಳೂರಿಗೆ ಮಾತ್ರ ಸೀಮಿತವಾಗಿ ಏನಾದರೂ ಟಫ್ ರೂಲ್ಸ್ ತರಬೇಕಾದ್ರೆ ಬೆಂಗಳೂರಿನ ಮಂತ್ರಿಗಳ ಜೊತೆ ಮಾತನಾಡಿ ನಿರ್ಧಾರ ತಗೊಳ್ಳೋದು ಸರಿ ಆದರೆ ಇಡೀ ರಾಜ್ಯಕ್ಕೆ ಅನ್ವಯವಾಗುವ ನಿಯಮಗಳು ಜಾರಿಗೆ ಬರಬೇಕಾದ್ರೆ ಎಲ್ಲಾ ರಾಜ್ಯ ಎಲ್ಲಾ ಜಿಲ್ಲೆಗಳಿಂದಲೂ ಕೂಡ ಮಂತ್ರಿಗಳು ಇರ್ತಾರೆ ಅವ್ರನ್ನೂ ಒಂದ್ಸರ್ತಿ ವಿಶ್ವಾಸಕ್ಕೆ ತಗೊಂಡು ಅವರವರ ಜಿಲ್ಲೆಗಳ ಪರಿಸ್ಥಿತಿಗೆ ಅನುಗುಣವಾಗಿ ನಿರ್ಧಾರ ತಗೋಬಹುದಾಗಿತ್ತ ಕ್ಯಾಬಿನೆಟ್ ಆದ್ಮೇಲೆ ತೀರ್ಮಾನ ಮಾಡಬಹುದಾಗಿತ್ತೊಮ್ಮಾಯಿ ಅರವಿಂದ್ ಎರಡು ಮೂರು ಇಲ್ಲಿ ಮಾತನಾಡುತ್ತಾರೆ ಅಂದ್ರೆ ನಿಧಾನ ಮಾಡಿದ್ರೆ ಎಲ್ಲ ಒಂದ್ ಕಡೆ ಟೈಮ್ ಜಾ ನಿಯಮಾವಳಿಗಳನ್ನ ಜಾರಿಗೆ ತಂದ್ಬಿಟ್ರು ಅಂತ ಕೂಡ ಆ ಬಗ್ಗೆ ಕೂಡ ಟೀಕೆಗಳು ವ್ಯಕ್ತ ಆಗ್ತಾ ಇತ್ತು ಯಾಕೆಂದ್ರೆ ಆ ಒಂದು ಟೈಮ್ ಕೊಟ್ಟು ಎರಡು ದಿನಗಳ ಕಾಲ ಟೈಮ್ ಕೊಟ್ಟು ಆ ನಂತರ ಜಾರಿಗೊಳಿಸ್ತೇವೆ ಅಂತ ಕೂಡ ಸರ್ಕಾರ ಹೇಳಿದ್ರಿಂದ ಜನರು ಕೂಡ ಸಿದ್ಧ ಆಗೋದಕ್ಕೆ ಒಂದು ರೀತಿಯಲ್ಲಿ ಅನುಕೂಲ ಆಗುತ್ತೆ ಆ ಒಂದು ವಿಚಾರವೂ ಕೂಡ ಇದೆ ಜೊತೆಗೆ ಮುಖ್ಯಮಂತ್ರಿಗಳೇ ಘೋಷಣೆ ಮಾಡಿಬಿಟ್ಟಿದ್ರು ಅಂದರೆ ಕ್ಯಾಬಿನೆಟ್ನ ಬಳಿಕ ನಾವು ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ತೇವೆ ಅಂತ ಹಾಗಾಗಿ ಕನಿಷ್ಠ ಪಕ್ಷ ಸೀನಿಯರ್ಸ್ ಮಿನಿಸ್ಟ್ರಿಗಳ ಜೊತೆನಾದರೂ ಕೂಡ ಚರ್ಚೆ ಮಾಡಿ ಆ ನಂತರ ಜಾರಿಗೆ ತಂದಿದ್ರೆ ಈ ರೀತಿಯ ಒಂದು ಅಸಮಾಧಾನ ಬಹಿರಂಗವೇ ವ್ಯಕ್ತ ಆಗ್ತಾ ಇರಲಿಲ್ಲ ಅನಿಸುತ್ತೆ ಏನೇ ಆಗಲಿ ಈಶ್ವರಪ್ಪನವರು ಕೂಡ ಸೀನಿಯರ್ಸ್ ಸೀನಿಯರ್ ಇದ್ದಾರೆ ಜೊತೆಗೆ ಅವ್ರನ್ನ ಅಭಿಪ್ರಾಯವನ್ನು ಕೂಡ ಪಡೆಯಬೇಕಾಗತ್ತೆ ಈ ಕ್ಯಾಬಿನೆಟ್ನಲ್ಲಿ ಮನವರಿಕೆ ಮಾಡಿಕೊಡುವಂಥ ಪ್ರಯತ್ನವನ್ನು ಮಾಡ್ಬೋದೇ ವಿನ ಎಲ್ಲೋ ಒಂದು ಕಡೆ ದೊಡ್ಡ ಮಟ್ಟದಲ್ಲೇ ಸಡಿಲಗೊಳಿಸೋದಕ್ಕಂತೂ ಚಾನ್ಸೇ ಇಲ್ಲ ಅನ್ನೋ ಮಾತುಗಳು ಆ ಒಂದು ಬಿಜೆಪಿ ವಲಯದಿಂದಲೇ ಮುಖ್ಯಮಂತ್ರಿ ಆಪ್ತ ವಲಯದಿಂದಲೇ ಬರ್ತಾ ಇರತಕ್ಕಂಥದ್ದು ಹಾಗೆ ಕ್ಯಾಬಿನೆಟ್ನಲ್ಲಿ ಕೇವಲ ಈಶ್ವರಪ್ಪನವ್ರ ಒಬ್ಬರೇನೆ ಪ್ರಸ್ತಾಪ ಮಾಡ್ತಾರೋ ಇನ್ಯಾವ್ಯಾವ ಸಚಿವರುಗಳು ಪ್ರಸ್ತಾಪ ಮಾಡ್ತಾರೋ ಅಂತ ಕಾದ್ ನೋಡಬೇಕಾಗಿದೆ ಒಂದಕ್ಕಿಂತ ಕಡಿಮೆ ಇರತಕ್ಕಂಥ ಪಾಸಿಟಿವಿಟಿ ರೇಟ್ ಕಡಿಮೆ ಇರತಕ್ಕಂಥ ಜಿಲ್ಲೆಗಳಿಗೆ ಏನಾದರೂ ರಿಲ್ಯಾಕ್ಸ್ ರಿಲ್ಯಾಕ್ಸ್ ಕೊಡಿ ಅಂತಲೂ ಕೂಡ ಆ ಒಂದು ಸಚಿವರುಗಳು ಹೇಳ್ತಾರೋ ಅನ್ನೋ ಕೂಡ ಕಾದು ನೋಡಬೇಕಾಗಿದೆ ರವಿ ಹಾಗೆ ಸಂಪರ್ಕದಲ್ಲಿರಿ ರವೀಶ್ ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ ಇನ್ನಷ್ಟು ಅಪ್ಡೇಟ್ಸ್ಗಳು ಬರ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಅಂತ ನೋಡೋಣ ವೀಕೆಂಡ್ ಲಾಕ್ಡೌನ್ಗೆ ಬಿ ಜೆ ಪಿಯಲ್ಲೇ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ ಹಾಗಾಗಿ ವೀಕೆಂಡ್ ಲಾಕ್ಡೌನ್ ಬದಲಾಗುತ್ತಾ ಅನ್ನುವಂತಹ ಪ್ರಶ್ನೆ ಮಧ್ಯಾಹ್ನ ಸಿ ಎಂ ಬೊಮ್ಮಾಯಿ ನೇತೃತ್ವದಲ್ಲಿ ಕ್ಯಾಬಿನೆಟ್ ಸಭೆ ಇದೆ ಹನ್ನೆರಡು ಗಂಟೆಗೆ ಸಿಎಂ ನೇತೃತ್ವದಲ್ಲಿ ಸಂಪುಟ ಸಭೆ ನಡೆಯುತ್ತೆ ಸಂಪುಟ ಸಭೆಯ ಬಳಿಕ ವೀಕೆಂಡ್ ಲಾಕ್ಡೌನ್ ಬದಲಾಗುತ್ತಾ ಏನಾದರೂ ಸ್ವಲ್ಪ ಸಡಿಲಿಕೆಯನ್ನ ಮಾಡ್ತಾರಾ ಅಂದರೆ ಬೆಂಗಳೂರಲ್ಲಿ ಮಾಡಕ್ಕೆ ಬರಲ್ಲ ಉಳಿದ ಜಿಲ್ಲೆಗಳಲ್ಲಿ ಏನಾದರೂ ಮಾಡಬಹುದಾ ಅದರಲ್ಲೂ ಕೆಲವೊಂದು ಜಿಲ್ಲೆಗಳು ಕಷ್ಟ ಉದಾಹರಣೆಗೆ ದಕ್ಷಿಣ ಕನ್ನಡ ಉಡುಪಿ ಮೈಸೂರು ಮತ್ತು ವಿಜಯಪುರ ಇಲ್ಲಿ ನಂಬರ್ಸ್ ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಬೈಫರ್ಗೇಟ್ ಮಾಡಿ ಇಡೀ ಕರ್ನಾಟಕವನ್ನು ನಂಬರ್ಸ್ ಜಾಸ್ತಿ ಬರ್ತಾ ಇರೋ ಜಿಲ್ಲೆಗಳಿಗೆ ಒಂದು ನಿಯಮ ಉಳಿದಂತೆ ಬೇರೆ ನಿಯಮ ಆ ಥರ ಏನಾದರೂ ಮಾಡ್ತಾರಾ ಈ ಪ್ರಶ್ನೆ ಕೂಡ ಕಾಡ್ತಾ ಇದೆ ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲ್ಲಿಗೆ ರವೀಶ್ ಅವರಿಂದ ಪಡ್ಕೋತೀನಿ ರವೀಶ್ ಈಗ ಬಿಜೆಪಿಯಲ್ಲಿ ವಿರೋಧ ವ್ಯಕ್ತವಾಯಿತು ಈಶ್ವರಪ್ಪನವರು ನಿನ್ನೆ ಬಹಿರಂಗವಾಗಿ ಮಾತನಾಡಿದ್ರು ಫೈನ್ ಇದು ಪ್ರತಿಷ್ಠೆಯಾಗಿ ತಗೊಂಡು ನಮ್ಮನ್ನ ವಿಶ್ವಾಸಕ್ಕೆ ತಗೊಂಡಿಲ್ಲ ಅನ್ನೋ ಕಾರಣಕ್ಕೆ ಮಾತ್ರ ವಿರೋಧನ ಅಥವಾ ವಾಸ್ತವ ಸ್ಥಿತಿ ಬೇರೆನೇ ಇದೆಯಾ ಅರವಿಂದ್ ಪ್ರತಿಷ್ಠೆಯಾಗಿ ತೆಗೆದುಕೊಂಡು ಇದನ್ನ ವಿರೋಧ ವ್ಯಕ್ತಪಡಿಸಿದ್ರೆ ಆ ಒಂದು ಕ್ಯಾಬಿನೆಟ್ನಲ್ಲೂ ಕೂಡ ಈಶ್ವರಪ್ಪನವರ ಮಾತಿಗೆ ವಿರೋಧ ವ್ಯಕ್ತ ಆಗ್ಬೋದು ಆದರೆ ಎಲ್ಲೋ ಒಂದು ಕಡೆ ಮನವರಿಕೆ ಮಾಡಿಕೊಳ್ತಾರೆ ಅಂದರೆ ಪಾಸಿಟಿವಿಟಿ ರೇಟ್ ಒಂದರೊಳಗಡೆ ಇದ್ದರೂ ಕೂಡ ಆ ಜಿಲ್ಲೆಗಳಿಗೆ ಯಾಕೆ ನಿರ್ಬಂಧ ಅನ್ನೋದನ್ನು ಕೂಡ ಅವರು ಮನವರಿಕೆ ಮಾಡಿಕೊಡುವಂಥ ಪ್ರಯತ್ನ ಅಂಕಿಅಂಶಗಳನ್ನು ಕೂಡ ಮುಂದಿಡ್ಬೋದು ಅಂದರೆ ಈಗಾಗಲೇ ಬೆಂಗಳೂರಿನಲ್ಲಿ ಆರು ಕ್ರಾಸ್ ಆಗಿರ್ತಕ್ಕಂಥದ್ದು ಕರ್ನಾಟಕದಲ್ಲಿ ಮೂರು ರೂಪಾಯಿ ಪಾಸಿಟಿವಿಟಿ ರೇಟ್ ಕ್ರಾಸ್ ಆಗಿರ್ತಕ್ಕಂಥದ್ರ ಬಗ್ಗೆ ಈಗಾಗಲೇ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳೇಬೇಕು ಅಂತಲೂ ಕೂಡ ತಜ್ಞರ ಶಿಫಾರಸ್ಸಿದೆ ಆದರೆ ಒಂದು ಕಡೆ ಒಳಗಡೆ ಇರ್ತಕ್ಕಂಥ ಒಂದು ಜಿಲ್ಲೆಗಳಿಗೆ ರಿಲ್ಯಾಕ್ಸ್ ಕೊಡೋದ್ರ ಬಗ್ಗೆಯೂ ಕೂಡ ಆ ಒಂದು ಮಾಹಿತಿ ಇರತಕ್ಕಂಥದ್ದು ಹಾಗಾಗಿ ಇದನ್ನು ಯಾವ ರೀತಿ ತೆಗೆದುಕೊಳ್ತಾರೆ ಇಲ್ಲ ಒಂದು ಕಡೆ ಒಂದು ರೂಲ್ಸ್ ಮಾಡಿ ಇನ್ನೊಂದು ಕಡೆ ಒಂದು ರೂಲ್ಸ್ ಮಾಡಿದ್ರೆ ಗೊಂದಲ ಕಾರಣ ಆಗ್ಬೋದು ಅಂತ ಯಾಕೆಂದರೆ ಈಗ ಬೆಂಗಳೂರಿಗೆ ಕನೆಕ್ಟಿವಿಟಿ ಇರ್ತಕ್ಕಂಥ ಜಿಲ್ಲೆಗಳನ್ನು ತೆಗೆದುಕೊಂಡ್ರೆ ರಾಮನಗರ ಆಗಿರ್ಬೋದು ಈ ಕಡೆ ತುಮಕೂರು ಆಗಿರ್ಬೋದು ಚಿಕ್ಕಬಳ್ಳಾಪುರ ಈ ರೀತಿ ಮಾಡೋದಾದ್ರೆ ಖಂಡಿತವಾಗಿಯೂ ಕೂಡ ಗೊಂದಲ ಸೃಷ್ಟಿಯಾಗುತ್ತೆ ಅಲ್ಲಿ ಓಪನ್ ಅಪ್ ಬಿಟ್ಟು ಬೆಂಗಳೂರಲ್ಲಿ ಮಾತ್ರ ಮಾಡೋದಾದ್ರೆ ಒಂದು ರೀತಿಯಲ್ಲಿ ಗೊಂದಲ ಸೃಷ್ಟಿಯಾಗುತ್ತೆ ಇದನ್ನು ಕೂಡ ಮನವರಿಕೆ ಮಾಡಿಕೊಡುವಂಥ ಪ್ರಯತ್ನವನ್ನು ಮಾಡ್ತಾರೆ ಅಂತಿಮವಾಗಿ ಬಹುತೇಕ ದೊಡ್ಡ ಮಟ್ಟದಲ್ಲಿ ಏನು ಕೂಡ ಸಡಿಲಗೊಳಿಸದೇ ಇರೋದಕ್ಕೂ ಕೂಡ ಸರ್ಕಾರ ಪ್ಲಾನ್ ಮಾಡಿಕೊಡಿರ್ತಕ್ಕಂಥದ್ದು ಕೇವಲ ಮನವರಿಕೆ ಮಾಡಿಕೊಡ್ತಾರೆ ಒಂದು ವೇಳೆ ಏನಾದರೂ ಆದರೆ ಆ ಒಂದು ಬೆಂಗಳೂರಿನಿಂದ ಕನೆಕ್ಟಿವಿಟಿ ಇಲ್ಲದೇ ಇರತಕ್ಕಂಥ ಜಿಲ್ಲೆಗಳಿಗೆ ಏನಾದರೂ ಸಡಿಲಗೊಳಿಸ್ಬೋದಾ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಅಷ್ಟೇ ಆದರೆ ಅಂತಿಮವಾಗಿ ಎಲ್ಲ ಕಡೆಗಳಲ್ಲೂ ಕೂಡ ಈಗೇನು ನಿರ್ಧಾರ ಮಾಡಿದ್ದಾರೆ ಅದೇ ರೂಲ್ಸ್ ಕಂಟಿನ್ಯೂ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಅರವಿಂದ್ ಓಕೆ ಅವತ್ತಿನ ಸಭೆ ಏನು ನಡೆದಿತ್ತು ರವೀಶ ಅದರಲ್ಲಿ ಆರ್ ಅಶೋಕ್ ಅವರು ಪಾಲ್ಗೊಂಡಿದ್ದರು ಮುಖ್ಯಮಂತ್ರಿಗಳಿದ್ದರು ಏಕಾಏಕಿ ಸಭೆ ಮಾಡಿದ್ರು ಮ್ಯಾರಾಥಾನ್ ಸಭೆ ಆಯಿತು ಅದಾದಮೇಲೆ ಅನೌನ್ಸ್ ಮಾಡಿಬಿಟ್ರು ಆ್ಯಕ್ಚುಲಿ ಅವತ್ತು ಒಂದು ವೇಳೆ ಮಾರ್ಗಸೂಚಿಗಳನ್ನು ಅನೌನ್ಸ್ ಮಾಡದೆ ಇವತ್ತು ಕ್ಯಾಬಿನೆಟ್ ನಂತರ ಅದನ್ನು ಮಾಡಿದ್ದಿದ್ರೆ ಇಷ್ಟೆಲ್ಲ ಗೊಂದಲಗಳು ಗೊಂದಲಗಳಾಗ್ತಿರ್ಲಿಲ್ವಾ ಅಂತ ಅರವಿಂದ್ ಖಂಡಿತವಾಗಿ ಕೂಡ ಏಕೆಂದರೆ ಏಕಾಏಕಿ ಸಭೆ ಇರಲಿಲ್ಲ ನಿನ್ನೆನೆ ಕೂಡ ಅದ್ರ ಹಿಂದಿನ ದಿನಾನೇ ಬಸವರಾಜ ಬೊಮ್ಮಾಯಿಯವರು ಸಭೆ ಇರುತ್ತೆ ನಾಳೆ ಅಂತ ಹೇಳಿದರು ಆದರೆ ತಜ್ಞರ ಜೊತೆ ಮಾತ್ರ ಸಭೆ ಇತ್ತು ಆದರೆ ಹಿರಿಯ ಸಚಿವರು ಯಾರೂ ಕೂಡ ಒಂದು ಸಭೆಯಲ್ಲಿ ಇರಲಿಲ್ಲ ಅಂದರೆ ಅಶೋಕ್ರವರು ಆ ಒಂದು ಪ್ರಾಕೃತಿಕ ವಿಕೋಪ ವಿಕೋಪ ಅವ್ರ ಕ ಅಡಿಯಲ್ಲೇ ಬರೋದರಿಂದ ಅವರು ಕೂಡ ಇದ್ದರು ಮತ್ತು ಆರೋಗ್ಯ ಸಚಿವರು ಇದ್ದರು ಹಾಗೆ ಅಶ್ವತ್ ಅವರು ಕೂಡ ಇದ್ದರು ಹಾಗಾಗಿ ಈ ಪ್ರಮುಖ ಸಚಿವರುಗಳನ್ನು ಬಿಟ್ಟರೆ ಇನ್ಯಾರು ಕೂಡ ಸೀನಿಯರ್ಸ್ ಮಿನಿಸ್ಟ್ರುಗಳು ಕೂಡ ಇರಲಿಲ್ಲ ಆದರೆ ಬಸವರಾಜ ಅವರೇ ಸ್ವತಃ ಹೇಳಿದರು ಬಹಿರಂಗವಾಗಿ ಕ್ಯಾಬಿನೆಟ್ನಲ್ಲಿ ನಾವು ಚರ್ಚೆ ಮಾಡಿ ಆ ನಂತರ ನಾವು ಘೋಷಣೆ ಮಾಡ್ತೀವಿ ಅಂತ ಹಾಗಾಗಿ ಒಂದು ದಿನ ಮುಂದಕ್ಕೆ ಹಾಕಿದ್ರೆ ಖಂಡಿತವಾಗಿ ಕೂಡ ಜನರಿಗೆ ಟೈಮ್ ಕೂಡ ಆಗ್ತಿರ್ಲಿಲ್ಲ ಅನ್ನೋ ಒಂದು ವಾದವನ್ನು ಈ ಒಂದು ಆರೋಗ್ಯ ಸಚಿವರ ಆಪ್ತ ವಲಯಗಳು ಕೂಡ ಅದನ್ನೇ ಮಂಡಿಸ್ತಾ ಇದೆ ಹಾಗಾಗಿ ಈ ಕ್ಯಾಬಿನೆಟ್ನ ಸಚಿವರ ಜೊತೆ ಚರ್ಚೆ ಮಾಡಲಿಲ್ಲ ಅನ್ನೋ ಕೂಗು ಅವರ ಒಂದು ಸಚಿವರಲ್ಲೇ ಕೂಡ ವ್ಯಕ್ತ ಆಗಿದೆ ಇದೆಲ್ಲವನ್ನು ಕೂಡ ಬ್ಯಾಲೆನ್ಸ್ ಮಾಡಿ ಇವತ್ತು ಯಾವ ರೀತಿ ವಿವರಣೆಯನ್ನು ಕೊಡ್ತಾರೆ ಮುಖ್ಯಮಂತ್ರಿಗಳನ್ನು ಕೂಡ ಕಾದ್ ನೋಡಬೇಕಾಗಿದೆ ಅರವಿಂದ್ ಓಕೆ ರವೀಶ್ ಥ್ಯಾಂಕ್ ಯು ಉತ್ತಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ ಸೊ ಇವತ್ತಿನ ಸಂಪುಟ ಸಭೆಯ ಬಗ್ಗೆ ಸಾಕಷ್ಟು ಕುತೂಹಲ ಗರಿಗೆ